ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ ಇದೆ. ಇದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಇದರಲ್ಲಿ ಪ್ರಕೃತಿಯಲ್ಲಿ ಸಿಕ್ಕುವಂಥ ಎಲ್ಲ ವಸ್ತುಗಳಿಂದ ಕೊಡ್ತಾಯಿದ್ದೀವಿ. ಪ್ರತಿಯೊಂದು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೀವು ಕೊಡುವಂತಹ ನಮಗೆ ಪ್ರೋತ್ಸಾಹ ಅದು. ಸ್ನೇಹಿತರೆ, ಅನಾದಿ ಕಾಲದಿಂದಲೂ ನಮ್ಮ ಒಂದು ಭಾರತೀಯರಿಗೆ ಎಲ್ಲ ರಿಲಿಜನ್ಗೂ ಇದು ಮುಖ್ಯವಾದ ಒಂದು ವಸ್ತು. ಇದು ಎಲ್ಲ ರಿಲಿಜನ್ ಇದರಲ್ಲಿ ಅದು ಇದೆ ಅಂತೆಲ್ಲ, ಎಲ್ಲ ರಿಲಿಜನ್ಗೂ ಇದು ಮುಖ್ಯವಾದ ಒಂದು ವಸ್ತುವಾಗಿರ್ತದೆ. ಇದರಲ್ಲಿ ಅನೇಕ ವಸ್ತುಗಳು ಅಡಕವಾಗಿದೆ. ಇದರಲ್ಲಿ ಅನೇಕ ಕಾಯಿಲೆಗಳು ಹೋಗ್ತಾಯಿದೆ, ನೂರಾರು ಕಾಯಿಲೆ, ಎಷ್ಟೋ ಕಾಯಿಲೆಗಳು ಹೋಗ್ತಾವೆ. ಇದರಲ್ಲಿ ನೂರಾರು ಕಾಯಿಲೆ ಅಂತ ಹೇಳ್ಬೋದು, ಹೋಗ್ತವೆ. ಕೆಮ್ಮು, ಕಫ, ಆಸ್ಮ, ಕ್ಯಾನ್ಸರ್, ಮತ್ತು ನಮ್ಮ ಒಂದು ಲಂಗ್ಸ್ ಕ್ಲೀನಿಂಗು, ಮತ್ತು ನಮ್ಮ ಲಿವರ್ಗು, ಡೈಜೆಷನ್ಗೆ, ಒಂದೆಲ್ಲ ಲೀಸ್ಟ್ ಮಾಡಿ ಎಷ್ಟು ಹೋಗುತ್ತೆ. ಇಷ್ಟೆಲ್ಲಕ್ಕೂ ಈ ಬೀಟ್ ಲೀಫ್ ಅಂತಾರೆ, ವಿಲೇದೆಲೆ ಅಂತಾರೆ, ವಿಲೇದೆಲೆ ಅಂತಾರೆ. ಇದು ಪ್ರತಿಯೊಬ್ಬರ ಮನೆಗೆ ಇರಬೇಕು. ಆದರೆ ಒಂದು ಅಭ್ಯಾಸ ಮಾಡ್ಕೊ ಅಂತಾರೆ ಕೆಲವರು. ಏನಪ್ಪ ಅಂದರೆ ಎಲೆ ಅಡಿಕೆ ಹಾಕ್ಕೊಂಡು ಮತ್ತು ಹೊಗೆ ಸೊಪ್ಪು ಹಾಕ್ಕೊತಾರೆ, ಅದು ದುರಭ್ಯಾಸ. ಅದು ಮತ್ತೆ ಎಗೇನು ಕ್ಯಾನ್ಸರ್ ಕಾರಕ ಆಗುತ್ತೆ. ಹೊಗೆ ಸೊಪ್ಪು ಕಡ್ಡಿ ಪುಡಿ ಹಾಕೋದ್ರಿಂದ ಅಲ್ಲಿ ಎಲೆ ಅಡಿಕೆ ಸೇವನೆ ಮಾಡ್ಬೋದು. ಈ ಎಲೆ ಅಡಿಕೆ ಸೇವನೆ ಮಾಡೋದ್ರಿಂದ ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ, ಬಾಡಿ ಹೀಟಾಗುತ್ತೆ, ಮತ್ತು ಲೈಂಗಿಕವಾಗಿ ಲೈಂಗಿಕ ಪ್ರಚೋದನೆ ಆಗುತ್ತೆ. ಎಲ್ಲ ಗಂಡ ಹೆಸರು ಸಹ ಇದು ಸೇವನೆ ಮಾಡಬೇಕದು. ಪ್ರತಿದಿನ ಒಂದು ಅಥವಾ ಎರಡು ಲೀಫ್ ತಿಂತ ಬಂದರೆ ಕ್ಯಾನ್ಸರ್ ಬರಲ್ಲ, ನಮ್ಮ ಒಂದು ಲಿವರ್ ಆಕ್ಟಿವೇಟ್ ಚೆನ್ನಾಗಾಗುತ್ತೆ. ಒಂದಲ್ಲೆರಡಲ್ಲ ಅನೇಕ ನಮಗೆ ಇದರಿಂದ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ನಮಗೆ. ಅವನ್ನು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ಎಲ್ಲೆಲ್ಲ ಹೋಗಿ ಏನೇನು ಮಾಡಿಕೊಂಡು ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ಈಡಾಗ್ತಾಯಿದ್ದೀವಿ ನಾವು. ಇದರಲ್ಲಿ ವಿಟಮಿನ್ ಎ ಇದೆ, ಸಿ ಇದೆ, ಪಿ ಇದೆ, ಮತ್ತು ಜಿಂಕ್ ಇದೆ, ಆ್ಯಂಟಿಬ್ಯಾಕ್ಟೀರಿಯಾ, ಆ್ಯಂಟಿರಾಡಿಕಲ್ಸ್, ಇವೆಲ್ಲ ಇದರಲ್ಲಿ ಅಡಕವಾಗಿದೆ. ಯಾವಾಗ ಇದೆಲ್ಲ ಅಡಕವಾಗಿದೆಯೋ ಇದನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡಬೇಕು. ನಾವು ಯಾವುದು ಮುಖಾಂತರ ಸೇವನೆ ಮಾಡಬೇಕು, ಅನೇಕ ಕಷಾಯಗಳು ಮಾಡ್ಕೋಬೋದು. ಕೆಲವರು ತಿನ್ನೋಕ್ಕೆ ಕಷಾಯ ಮಾಡ್ಕೋಬೋದು, ಕೆಲವರು ಎಲ್ಲಡಿಕೆ ನಾವು ಅಗೆಯಲ್ಲ ಅಂದರೆ ಅವ್ರು ಕಷಾಯ ಮಾಡ್ಕೋಬೋದು. ಮತ್ತು ಇದರ ರಸ ತೆಗೆದು ಆ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಅಪ್ಲೈ ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಸೇವನೆ ಮಾಡ್ತಾ ಬಂದರೆ ಕೆಮ್ಮು ಹೋಗುತ್ತೆ, ಮತ್ತು ಮೈಗ್ರೇನ್ ಹೋಗುತ್ತೆ, ತಲೆನೋವಂತೆ, ಒಂದಲ್ಲ ಎರಡಲ್ಲ ಹೇಳಿಲ್ಲ ವಾಂತಿ ಸೆನ್ಸೇಷನ್ ಇದ್ದರೂ ಸಹ ಅದು ತೆಗೆಯೋ ಶಕ್ತಿ ಇದಕ್ಕಿದೆ. ಒಂದಲ್ಲ ಎರಡಲ್ಲ ಎಷ್ಟೋ ಇದು. ಆದರೆ ಇದು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ನಾವು ಕಾಪಾಡಬೇಕು ಅದನ್ನು, ನಾನು ಇಟ್ಕೋಬೇಕು ನಾವು. ಅದು ಬಿಟ್ಟು ಆ ಟ್ಯಾಬ್ಲೆಟು, ಈ ಟ್ಯಾಬ್ಲೆಟ್ ಎತ್ಕೊ, ಇದು ಕಾಂಪೋನೆಂಟ್, ಇದೊಂದು ಕಾಂಪೋನೆಂಟ್. ಬಾಯಿ ದುರಾಸನ ಹೋಗುತ್ತೆ, ದಂತ ಗಟ್ಟಿ ಆಗ್ತವೆ, ಹೊಸರಲ್ಲಿ ಬ್ಲೀಡಿಂಗ್ ಆಗ್ತದೆ, ಅದು ನಿಲ್ಲಿಸುತ್ತೆ. ಈ ಸ್ನೇಹಿತರೆ ಲೀಸ್ಟ್ ಮಾಡಿ, ಭಾರಿ ಇದೆ ಇದರಲ್ಲಿ, ಅಷ್ಟು ಜೀವ ಅಮೃತ ಅಂತ ಹೇಳ್ಬೋದು. ಇದನ್ನು ಜೀವಾಮೃತ ಅಂತ ಹೇಳ್ಬೋದು. ಈ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತದೆ, ಎಷ್ಟೋ ನರಗಳು ದೌರ್ಬಲ್ಯ ನಿಲ್ಲಿಸುತ್ತೆ, ನರಗಳು ಗಟ್ಟಿ ಮಾಡುತ್ತೆ, ಕ್ಯಾಲ್ಸಿಯಂ ಇದೆ ಇದರಲ್ಲಿ, ಮೂಳೆಯನ್ನು ಗಟ್ಟಿ ಮಾಡ್ತದೆ. ಇಷ್ಟೆಲ್ಲ ಸೌಕರ್ಯ ಇದರಲ್ಲಿ ಅಡಕವಾಗಿದೆ, ವಸ್ತುಗಳು ಅಡಕವಾಗಿದೆ. ಆದರೆ ನಾವು ಇದನ್ನು ಸೇವನೆ ಮಾಡ್ತಾಯಿಲ್ಲ. ಕಾರಣ ಅದನ್ನು ಬಾಯಿ ಕೆಂಪಗಾಗುತ್ತೆ ಅಂತಂದು, ಅದೇನು ಚೆನ್ನಾಗಿಲ್ಲ ಒಂದು. ಮತ್ತು ಈ ಕೆಲವರು ಈ ಜರ್ದಾಗದ ಹಾಕ್ಕೊತಾರೆ, ಜರ್ದ ಅಂದರೆ ಕೆಮಿಕಲ್ಲು, ಅದೇ ಹೊಗೆ ಸೊಪ್ಪು ಸಂಬಂಧಪಟ್ಟಿದ್ದು, ಅದೆಲ್ಲ ಹಾಕ್ಕೋಬಾರ್ದು, ಅದೆಲ್ಲ ತಪ್ಪು. ಅದೇನಾಗುತ್ತೆ, ಕ್ಯಾನ್ಸರ್ಗೆ ಮಾರ್ಕ್ ಆಗುತ್ತೆ.
ಅವೆಲ್ಲ ಬಿಡಬೇಕು. ನಾವು ಇದನ್ನು ಅನೇಕ ರೀತಿಯ ಕಷಾಯಗಳು ಸಹ ಮಾಡ್ಕೋಬೋದು. ಒಂದು 4-5 ಲೀಫ್ ಎತ್ಕೊಂಡು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಕಾಯಿಸಿ ಅದಕ್ಕೆ ಬಂದಿರತಕ್ಕಂತಹ ನೀರನ್ನು ಶೋಧಿಸ್ಕೊಂಡು ಸ್ವಲ್ಪ ತಾಟಿ ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಕರಿಮೆಣಸು ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಕೆಮ್ಮಿಗೆ ದಮ್ಮಿಗಲಿ ಕಫ ಕರುಸು ಆಗಲಿ ಮತ್ತು ಜ್ವರಕ್ಕೆ ಇದು ಒಂದಲ್ಲ ಸ್ನೇಹಿತರೆ ಇಷ್ಟು ಕಾಯಿಲೆ ತೆಗೆಯುವ ಶಕ್ತಿ ಈ ಒಂದು ವೀಳ್ಯದೆಲೆಗಿದೆ. ಮತ್ತು ಪ್ರತಿಯೊಂದು ಒಳ್ಳೆ ಕಾರ್ಯಕ್ಕೂ ಇದು ಬೇಕೇ ಬೇಕು. ಪೂಜೆಗಾಗಲಿ, ಇನ್ನೊಬ್ಬರಿಗೆ ಮಾತು ಕೊಡೋದಾಗಲಿ, ಇನ್ನೊಬ್ಬರಿಗೆ ಏನೇ ಮಾಡಿದ್ರು ಇದು ಒಳ್ಳೆ ಕಾರ್ಯನೂ ಉಪಯೋಗಿಸ್ಕೊತಾರೆ. ಪ್ಲಸ್ ಇದನ್ನು ಆಕಸ್ಮಿಕ ಹೊಟ್ಟೆ ತುಂಬ ಸೇವನೆ ಮಾಡಿ ನನಗೆ ಡೈಜೆಷನ್ ಆಗಲಿಲ್ಲ ಅಂದರೆ ಊಟ ಜೀರ್ಣಕ್ರಿಯೆ ಆಗಲಿಲ್ಲ ಹೊಟ್ಟೆ ಇದಾಗ್ತಾಯಿದೆ ಉಬ್ಬರಾಗ್ತಾಯಿದೆ ಅಂದಾಗ ಸ್ವಲ್ಪ ಎಲೆಯಾಡಿಕೆ ಕೊಟ್ಟಾಡ್ತ ತಕ್ಷಣ ಸುಮ್ಮನೆ ಎಲೆಯಾಡಿಕೆ ಮತ್ತು ಆಗಿ ಅಂತೇಳಿ ಅದು ಇದನ್ನು ಅಷ್ಟೇ ಏಕ್ದಮ್ ಗಬ 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 ಅಂತ ತಿನ್ನಾಕಬಾರ್ದು. ನಿಧಾನವಾಗಿ ಅದನ್ನು ಹಗದು ಸೇವನೆ ಮಾಡ್ತಾ ಆ ಲಾಲಾರಸವನ್ನು ನುಂಗ್ತಾ ಬಂದರೆ ಎಷ್ಟೇ ಅಜೀರ್ಣ ಆಗಿರಲಿ ಜೀರ್ಣಕ್ರಿಯೆ ಆಗುತ್ತೆ. ಇಷ್ಟು ಶಕ್ತಿ ಇದರಲ್ಲಿದೆ ಸ್ನೇಹಿತರೆ. ಆದರೆ ನಾವು ಇದನ್ನು ತಿಂತಾ ಇಲ್ಲ, ಏನೋ ಅಂತ ನೆಗ್ಲಿಜೆನ್ಸ್. ಅದಕ್ಕೆ ನಾವು ಆಸ್ಪತ್ರೆ ಪಾಲಾಗ್ತಾ ಇದ್ದೀವಿ. ಆಸ್ಪತ್ರೆ ಪಾಲಾಗಬಾರ್ದು ಇವೆಲ್ಲ ನಾವು ಸೇವನೆ ಮಾಡಬೇಕು. ನಮ್ಮಲ್ಲಿ ಇರುವಂಥ ವಸ್ತುಗಳನ್ನು ನಾವು ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊತಾಯಿಲ್ಲ ನಾವು. ನಾವೇನು ಮಾಡ್ತಾಯಿದ್ದೀವಿ, ಅವನ್ನು ದೂರ ಇಟ್ಟು ಟ್ಯಾಬ್ಲೆಟ್ಗೆ ಹೋಗ್ತಾ ಇದ್ದೀವಿ ಟ್ಯಾಬ್ಲೆಟ್ಗೆ. ಮತ್ತು ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂದರೆ ಈ ತೋಟವನ್ನು ಸೇವನೆ ಮಾಡಬಾರ್ದು. ತೊಟ್ಟ ಇದೆಯಲ್ಲ ಇದು ತೆಗೆದಾಕಿ ಇದೆಲ್ಲ ಈ ತೊಟ್ಟ ತೆಗೆದುಬಿಟ್ಟು ಎಂಟೈರ್ ಲೀಫನ್ನು ಸೇವನೆ. ಕೆಲವೊಂದೇನು ಮಾಡಿ ಇದು ವೀನ್ ಸಹ ತೆಗೆದುಬಿಡ್ತಾರೆ. ವೀನ್ ಸಹ ನಾವು ಎಷ್ಟೋ ಸಲ ನೋಡಿದ್ವಿ, ನಾವು ಥರ ಅದು ಆ ಥರ ಮಾಡ್ಕೊತಾ ಇದ್ವಿ. ಈ ವೀನ್ ಸಹ ತೆಗೆದುಬಿಡ್ತಾರೆ ಅಂದರೆ ಸ್ವಲ್ಪ ಟೈಮ್ ಇಡ್ತದೆ, ಆದರೆ ನಮಗೆ ಒಳ್ಳೆಯದಾಗುತ್ತೆ. ಆ ತೋಟವನ್ನು ಸೇವನೆ ಮಾಡಬಾರ್ದು. ಆ ತೋಟ ಬಿಸಾಕಿ ಲೀಫನ್ನು ಸೇವನೆ ಮಾಡಿ ನಮಗೆ ಎಷ್ಟೋ ಎಷ್ಟೋ ಕಾಯಿಲೆಗಳನ್ನು ಕಡಿಮೆ ಮಾಡೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ಜಾಸ್ತಿ ಲೆಂತಿ ಮಾಡಿದ್ರೆ ಕೆಲವರಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ಮತ್ತೊಂದು ಮಾಡಿಕೊಡ್ತೀವಿ. ನಮಸ್ಕಾರ ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಮುಟ್ಲಿ, ಎಲ್ಲರೂ ಉಪಯೋಗಿಸ್ಕೊಳ್ಳಿ. ನಾವು ಮೈಗ್ರೈನ್ಗೆ ಆ ಥರ, ತಲೆನೋವಿಗೆ ಆ ಥರ, ಅದು ಮುಂದೆ ಎಪಿಸೋಡಲ್ಲಿ ಮಾಡಿಕೊಡ್ತೀವಿ. ನಮಸ್ಕಾರ.